ಚಾನಲ್ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ಕಿಚನಲ್ಲೇ ಸಿಗುವಂಥ ಮೂರೇ ಮೂರು ಪದಾರ್ಥವನ್ನು ಯೂಸ್ ಮಾಡ್ಕೊಂಡು ಹೇಗೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಸ್ಪಾಟ್ಲೆಸ್ ಆಗಿ ಇಟ್ಕೊಳ್ಳೋದು ಅಂತ ಸಿಂಪಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ಕೊಂಡು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಿದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ನೇ ನ್ಯಾಚುರಲ್ಲಾಗಿ ಲೈಟನಿಂಗ್ ಆಗುತ್ತೆ, ಡಲ್ ಸ್ಕಿನ್ ಆಗುತ್ತೆ, ಪಿಂಪಲ್ಸ್ ಆಗುತ್ತೆ, ಪಿಂಪಲ್ ಮಾರ್ಕ್ ಆಗುತ್ತೆ, ಓಪನ್ ಪೋರ್ಸ್, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಸನ್ ಟ್ಯಾನ್ ಆ್ಯಂಡ್ ಸೂರ್ಯನ ಕಿರಣದಿಂದ ನಮ್ಮ ಫೇಸ್ ಏನಾದರೂ ಬರ್ನ್ ಆಗಿದ್ರೆ ಅಂದರೆ ಫುಲ್ಲು ರೆಡ್ 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 ಆಗಿದ್ರೆ ಅದು ಕೂಡ ಹೋಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಆ ಫೇಸ್ ಪ್ಯಾಕ್ ಯಾವುದು ಹೇಗೆ ಮಾಡೋದು ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಫಸ್ಟ್ ನಿಮ್ಮಲ್ಲಿ ನಾನೇನೋ ಒಂದು ರಿಕ್ವೆಸ್ಟ್ ಮಾಡ್ಕೊಬೇಕು. ಎಸ್, ನೀವಿನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಓಕೆ, ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡಿ. ಒಂದು ಸ್ಪೂನ್ ಕಡಲೆ ಹಸಿಟ್ಟು ಹಾಕ್ಕೊಳ್ಳಿ ಫಸ್ಟ್ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಮಾಮೂಲಿ ಯೂಸ್ ಮಾಡ್ತೀವಲ್ವ ಬೆಲ್ಲ, ಅದನ್ನ ಹಾಕ್ತಾ ಇದ್ದೀನಿ ಈ ಥರ ಕೈಯಲ್ಲೇ, ಅದನ್ನು ಪುಡಿ ಮಾಡ್ಕೊಳ್ಳಿ. ಗ್ಯಾಸ್ ನೆಕ್ಸ್ಟ್ ನಾನಿಲ್ಲಿ ಇಲ್ಲಿ ಈ ಥರ ಚುಕ್ಕಿ ಚುಕ್ಕಿ ಆಗಿರೋ ಬಾಳೆಹಣ್ಣೆ ತಗೊಳ್ಳಿ, ಕಾಯಿ ಬಾಳೆಹಣ್ಣು ತಗೋಬಾರ್ದು. ಇದನ್ನು ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ, ಫುಲ್ಲು ಹಾಕೋ ನೆಸೆಸಿಟಿ ಏನಿಲ್ಲ. ಇಷ್ಟು ಹಾಕ್ಕೊಂಡು ಇದನ್ನು ನಾನು ಕೈಯಲ್ಲೇ ಕಿವುಚ್ತಾ ಇದ್ದೀನಿ. ಸ್ಪೂನಲ್ಲಾದರೆ ನೀಟಾಗಿ ಅದು ಬ್ಲೆಂಡ್ ಆಗಲ್ಲ. ಫ್ರೆಂಡ್ಸ್, ಈಗ ಇದರೊಳಗೆ ಹಾಕಿ ನಾನು ಇಷ್ಟೂ ಸೇರಿಸಿ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ನೀರು ಹಾಕೋಬೇಡಿ, ನೆನಪಿರಲಿ. ಬನಾನದಲ್ಲೇ ಫುಲ್ಲು ಕಲಸ್ಕೋಬೇಕು. ನಿಮ್ಗೆ ಹಂಗು ಥಿಕ್ನೆಸ್ ಬರಲಿಲ್ಲ ಅಂದರೆ ನೀವು ಮಿಲ್ಕ್ ಹಾಕ್ಕೊಳ್ಳಿ. ಈಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಪ್ಯಾಕ್ ರೆಡಿ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಇದನ್ನು ಅಪ್ಲೈ ಮಾಡೋಕ್ಕಿಂತ ಫಸ್ಟ್ ನಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡಿರಬೇಕು. ಫ್ರೆಂಡ್ಸ್, ನಾನು ಇವತ್ತು ಬನಾನ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಅದು ನಮಗೆ ಆ್ಯಂಟಿ ಏಜಿಂಗಾಗಿ ವರ್ಕ್ ಮಾಡುತ್ತೆ. ರಿಂಕಲ್ಸ್ ಹೋಗುತ್ತೆ, ಚಿಕ್ಕ ವಯಸ್ಸವ್ರ ಥರ ಕಾಣ್ತೀವಿ, ಆ್ಯಂಡ್ ಪಿಂಪಲ್ ಮಾರ್ಕ್ ಹೋಗುತ್ತೆ, ಪಿಂಪಲ್ಸ್ ಹೋಗುತ್ತೆ, ಇನ್ಸ್ಟೆಂಟ್ ಗ್ಲೋ ಬರೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಅನ್ಬೋದು. ನೆಕ್ಸ್ಟ್, ಇದಕ್ಕೆ ಬೆಲ್ಲ ಯೂಸ್ ಮಾಡಿದ್ದೀನಿ. ಇದರಿಂದ ಕೂಡ ನಮಗೆ ಆ್ಯಂಟಿ ಏಜಿಂಗಾಗಿ ವರ್ಕ್ ಮಾಡುತ್ತೆ, ಡೆಡ್ ಸ್ಕಿಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ, ಪಿಂಪಲ್ ಮಾರ್ಕ್ ಹೋಗೋಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ, ಫೇಸ್ ಹೈಡ್ರೇಟಿಂಗ್ ಆಗಿರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅನ್ಬೋದು. ಫ್ರೆಂಡ್ಸ್, ನೆಕ್ಸ್ಟ್ ನಾನು ಕಡಲೆ ಆಸಿಟ್ ಯೂಸ್ ಮಾಡಿದ್ದೀನಿ. ಇದರಿಂದ ನಮಗೆ ಟ್ಯಾನ್ ಹೋಗುತ್ತೆ, ಪಿಂಪಲ್ಸ್ ಹೋಗುತ್ತೆ, ಪಿಂಪಲ್ ಮಾರ್ಕ್ ಹೋಗುತ್ತೆ, ಪಿಗ್ಮೆಂಟೇಷನ್ ಹೋಗುತ್ತೆ, ಸೂರ್ಯನ ಕಿರಣದಿಂದ ನಮ್ಮ ಫೇಸ್ ಬರ್ನ್ ಆಗಿದ್ರೆ ಅದು ಕೂಡ ಹೋಗುತ್ತೆ. ಫ್ರೆಂಡ್ಸ್, ನೀವೇ ನೋಡ್ತಾ ಇರ್ಬೋದು, ಈಗ ನಾನು ಫುಲ್ಲು ನನ್ನ ಫೇಸ್ ಫುಲ್ಲು ಅಪ್ಲೈ ಮಾಡಿದ್ದೀನಿ. ಇದು ಸ್ವಲ್ಪ ನಮಗೆ ಜಾರೋ ಥರ ಫೀಲ್ ಆಗ್ತಾ ಇರುತ್ತೆ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದನ್ನು 10 ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದಮೇಲೆ ನಿಮಗೆ ಸಿಗ್ತಿದ್ದೀನಿ. ಫುಲ್ಲು ಡ್ರೈ ಆಗಿದೆ, ಈಗ ಜಸ್ಟ್ ಕೋಲ್ಡ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ನಿಮಗೆ ಸಿಗ್ತೀನಿ. ನೀವೇ ನೋಡ್ತಾ ಇರ್ಬೋದು ಲೈವ್ ರಿಸಲ್ಟ್ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.